ಧರ್ಮಕ್ಕೆ ಯಾವಾಗ ಕಂಟಕ ಬರುತ್ತೋ ಆಗೆಲ್ಲ ತೇತ್ರಾಯುಗದಲ್ಲಿ ಶ್ರೀರಾಮನಿಗಾಗಿ, ದ್ವಾಪರದಲ್ಲಿ ಶ್ರೀಕೃಷ್ಣನಿಗಾಗಿ, ಈಗಿನ ಕಲಿಯುಗದಲ್ಲಿ ತಿರುಪತಿ ಗೋವಿಂದನೆಂದು ವಿವಿಧ ಅವತಾರ ವ್ಯಕ್ತಿ ಶ್ರೀಕೃಷ್ಣ ಪರಮಾತ್ಮ ಜಗತ್ತಿನಲ್ಲಿ ಧರ್ಮ ಸಂರಕ್ಷಣೆ ಮಾಡಿದ್ದಾರೆ ಎಂದು ಶಾಸಕ MS ಸೋಮಲಿಂಗಪ್ಪ ಅವರು ತಿಳಿಸಿದ್ದಾರೆ. ನಂತರ ಮಾತನಾಡಿದ ಅವರು, ಜಾನುವಾರುಗಳ ಪಾಲನೆ ಪೋಷಣೆಯೊಂದಿಗೆ ದೈವಿ ಪೂಜೆಯಲ್ಲಿ ಅತಿ ಹೆಚ್ಚು ನಂಬಿಕೆ ಇರುವ ಯಾದವ ಜನಾಂಗವು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ಮುನ್ನೆಲೆಗೆ ಬರಬೇಕಾಗಿದ್ದು, ಬಲ್ಲಿದವರು ಬಡವರಿಗೆ ಆಸರೆಯಾಗಿ ಸಮುದಾಯವನ್ನು ಸಂಘಟಿತರಾಗುವ ಮೂಲಕ ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದ್ದಾರೆ. ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷ ತಹಸೀಲ್ದಾರ್ ANR ಮಂಜುನಾಥ ಸ್ವಾಮಿ ಮಾತನಾಡಿ, ದೇಶದ ನಾನಾ ರಾಜ್ಯಗಳಲ್ಲಿ ವಿಠ್ಠಲ, ಅನಂತ ಪದ್ಮನಾಮ, ಗೋವಿಂದ, ಗೋವರ್ಧನೆ ಎಂದು ಪೂಜಿಸಲ್ಪಡುವ ಶ್ರೀಕೃಷ್ಣ ಪರಮಾತ್ಮ ಜನನದಿಂದಲೇ ಲೀಲೆಗಳನ್ನು ಮಾಡುತ್ತಾ ಲೋಕ ಕಲ್ಯಾಣಾರ್ಥಕವಾಗಿ ಜನಿಸಿದ್ದಾನೆ ಎಂಬ ಪ್ರತೀತಿ ಇದೆ ಎಂದು ತಿಳಿಸಿದರು. ತ್ರೇತ್ರ ಯುಗದಲ್ಲಿ ರಾಮನ ಅವತಾರನು ಶ್ರೀಕೃಷ್ಣರು ಎದ್ದಿದ್ದಾರೆ, ದ್ವಾಪರ ಯುಗದಲ್ಲೂ ಶ್ರೀಕೃಷ್ಣ ಅವತಾರನು ಎದ್ದಿದ್ದಾರೆ, ಮತ್ತು ಕಲಿಯುಗದಲ್ಲೂ ಇವತ್ತು ಗೋವಿಂದ ಅಥವಾ ತಿರುಪತಿ ತಿಮ್ಮಪ್ಪ ಅನ್ನೋದು ಅವತಾರನು ಎದ್ದಿದ್ದಾನೆ ಅಂತಂದೇಳಿ ನನ್ನ ಅನಿಸಿಕೆ. ಇವತ್ತು ಕತೆ ಪುರಾಣದಲ್ಲಿ ನಾವು ಕೇಳಿದ್ವಿ, ಆ ಒಂದು ಅವತಾರ ಪುರುಷ ಇವತ್ತು ನಿಜವಾಗ್ಲು ಅವರು ದೇವ್ರ ಸ್ವರೂಪನೇ. ಇದೇ ವೇಳೆ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಏಕಾದಿಲಿಂಗಪ್ಪ, ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ರಾಘವೇಂದ್ರ ವರ್ಮಾ ಸೇರಿದಂತೆ ಯಾದವ ಸಮಾಜದ ಮುಖಂಡರು ಹಾಗೂ ಇನ್ನಿತರರು ಕೂಡ ಭಾಗಿಯಾಗಿದ್ದರು. ಮಥುರಾದಲ್ಲಿ ಕನ್ನಯ್ಯ ಎಂತಲೂ, ಒಡಿಶಾದಲ್ಲಿ ಜಗನ್ನಾಥ ಎಂತಲೂ, ಮಹಾರಾಷ್ಟ್ರದಲ್ಲಿ ವಿಠಲ ಎಂದು, ರಾಜಸ್ಥಾನದಲ್ಲಿ ಶ್ರೀನಾಥ ಎಂದು, ಗುಜರಾತ್ನಲ್ಲಿ ದ್ವಾರಕಾಧೀಶ ಎಂದು, ಉಡುಪಿಯಲ್ಲಿ ಶ್ರೀಕೃಷ್ಣ ಎಂದು ವಿವಿಧ ಹೆಸರುಗಳಿಂದ. ಬ್ಯೂರೋ ರಿಪೋರ್ಟ್, ಶ್ರೀನಿವಾಸ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯುವರ್ ರೆಸ್ಯೂಮ್ ಟು 9482633333.